ಮೇರಿ ಬೇಡ ಬೀಳ್ತಿ ಕಣಣ್ಣ ಕನ್ನಡ ಒನ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಗೌಡ ಬಾಳು ಮೂರೇ ದಿನ ಬಾಳ ಜೋಪಾನ ಬಾಳ ಮೇರಿ ಬೇಡ ಬೀಳ್ತಿ ಕಣಣ್ಣ ಇದು ಕನ್ನಡ ಚಲನಚಿತ್ರದ ಸೂಪರ್ ಹಿಟ್ ಸಾಂಗು ಸದ್ಯ ಈ ಹಾಡು ಮೈಸೂರಿನ ಹಾಲಿ ಸಂಸದ ಪ್ರತಾಪ್ ಸಿಂಹ ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅನ್ವಯಿಸುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಇಷ್ಟು ದಿನ ರಾಜ್ಯದಲ್ಲಿ ಏನೇ ಆಗಲಿ ಮೈಕ್ ಹಿಡ್ಕೊಂಡು ಮುಂದೆ ಬರ್ತಿದ್ದ ಇವರುಗಳು ಇನ್ಮುಂದೆ ಮಾತನಾಡಲು ಆಗದೇ ಇರೋ ಪರಿಸ್ಥಿತಿಯನ್ನ ಖುದ್ದು ಅವರದ್ದೇ ಹೈಕಮಾಂಡ್ ತಂದಿಟ್ಟಿದೆ ಪ್ರಿಯ ವೀಕ್ಷಕರೇ ಪ್ರತಾಪ್ ಸಿಂಹ ಮತ್ತು ನಳಿನ್ ಕುಮಾರ್ ಕಟೀಲ್ ಅಬ್ಬಬ್ಬ ಮೈಕ್ ಮುಂದೆ ನಿಂತ್ಕೊಂಡ್ರೆ ಅದೇನ್ ಅಬ್ಬರ ಅದೆಂತ ಆರ್ಭಟ ಒಂದೊಂದು ಮಾತಿಗೂ ಅದೇನ್ ಸಿಳ್ಳೆ ಅದೆಂತ ಚಪ್ಪಾಳೆ ಮುಗಿಲು ಮುಟ್ಟೋ ಕರಡತಾನ ಆದ್ರೆ ಇದೀಗ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ವಿವಾದದ ನಾಲಿಗೆಗಳು ಬಂದಾಗ್ತಿವೆ ಅಷ್ಟೇಕೆ ಆಫ್ಟರ್ ಆಲ್ ಒಂದು ಟಿಕೆಟ್ ಸಿಗ್ಲಿಲ್ಲ ಎಂದು ಗೋಗರಿತಾ ಇದ್ದಾರೆ ಸಾಮಾನ್ಯ ಕಾರ್ಯಕರ್ತನಾಗಿ ಬಿಡದವ ಒಬ್ಬ ಭೂತ ಮಟ್ಟದಿಂದ ಬಂದಿರತಕ್ಕಂಥ ನಾನು ಸಂಘದ ಪ್ರಚಾರಕನಾಗಿ ಮತ್ತು ಜ ಬಿ ಜೆ ಪಿ ಜವಾಬ್ದಾರಿಯನ್ನು ಹೊತ್ತು ಒಬ್ಬ ಸಂಘಟ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತು ಕೆಲಸವನ್ನು ಮಾಡ್ಕೊಂಡು ಬಂದವ ಪಾರ್ಟಿ ಏನು ಹೇಳುತ್ತೋ ಅದನ್ನು ಮಾಡುವಂಥ ಜವಾಬ್ದಾರಿ ನಂದು ಸ್ವಂತಕ್ಕೆ ಹೇಳಿಕೊಳ್ಳಲು ಏನೂ ಇಲ್ಲದಿದ್ರು ಮೋದಿ ಹೆಸರಲ್ಲಿ ಗೆದ್ದು ಬಂದ ಪ್ರತಾಪ್ ಸಿಂಹ ಹತ್ತು ವರ್ಷಗಳ ಕಾಲ ಹದಿನೈದು ವರ್ಷಗಳ ಕಾಲ ಆರ್ಭಟಿಸಿದ ನಳಿನ್ ಕುಮಾರ್ ಕಟೀಲ್ಗೆ ಬಂದಿರೋ ದಯನೀಯ ಪರಿಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ ಭಕ್ತರಿಗಂತೂ ಕರಳು ಕಿತ್ಕೊಂಡು ಬರ್ತಾ ಇದೆ ಹೋದಲ್ಲಿ ಬಂದಲ್ಲಿ ಬಸ್ ಮಾಸುರನಂತೆ ಭಾಷಣ ಬಿಗಿಯುತ್ತಿದ್ದ ಈ ಎರಡು ವಿವಾದಾತ್ಮಕ ನಾಲಿಗೆಗಳು ಇದೀಗ ಟಿಕೆಟ್ ಸಿಗ್ಲಿಲ್ಲ ಅಂತ ಗೊಳೋ ಅಂತಿವೆ ಅದಕ್ಕೆ ಹೇಳೋದು ಇದ್ದಾಗ ಮೆರಿಬಾರ್ದು ಇಲ್ಲದೆ ಇರುವಾಗ ಅಳ್ಬಾರ್ದು ಅಂತ ಏನ್ ಎಂಪಿ ಆಗಿದ್ದೇ ತಡ ಮೈಸೂರಿನ ಪ್ರತಾಪ್ ಸಿಂಹ ಇಡೀ ಕರ್ನಾಟಕನೇ ನಂದು ಅನ್ನೋ ರೀತಿ ಮಾತನಾಡ್ತಾ ಇದ್ರು ಸಂಸತ್ತಿನಲ್ಲಿ ಕರ್ನಾಟಕದ ಪರ ಕನ್ನಡಿಗರ ಸಮಸ್ಯೆಗಳ ಪರ ತುಟಿಕ್ ಪಿಟಿಕ್ ಅನ್ನದಿದ್ರು ರಾಜ್ಯದಲ್ಲಿ ಹಿಜಾಬ್ ಹಲಾಲ್ ಅಜಾನಂತಹ ವಿವಾದವನ್ನ ಎಬ್ಬಿಸಿ ಬೇಳೆ ಬೇಯಿಸಿಕೊಂಡವರ ಪೈಕಿ ಇವರ ಪಾಲು ಕಮ್ಮಿ ಏನಿಲ್ಲ ಇದೀಗ ಅದೇ ಇವರಿಗೆ ಉಲ್ಟಾ ಆಗ್ತಿದೆ ಟಿಕೆಟ್ ತಗೊಳ್ಳೋ ಯೋಗ್ಯತೆ ಇಲ್ಲದೆ ಗೋಳೋ ಅನ್ನುವಂತಾಗಿದೆ ಪ್ರಿಯ ವೀಕ್ಷಕರೇ ಸದ್ಯ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಆಗಿರೋದು ಗೊತ್ತಿರದ ವಿಷಯವೇನಲ್ಲ ಹಾಗೆ ಬಿಎಲ್ ಸಂತೋಷ್ ಮತ್ತು ಬಿಎಸ್ ಯಡಿಯೂರಪ್ಪ ಮಧ್ಯೆ ಅಂತರ್ಯುದ್ಧ ನಡೀತಾ ಇರೋದು ಬಚ್ಚಿಟ್ಟ ಸತ್ಯವೇನಲ್ಲ ಈ ಬಾರಿಯೂ ಎಸ್ ಯಡಿಯೂರಪ್ಪ ಮೇಲುಗೈ ಸಾಧಿಸಿದ್ದಾರೆ ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಟಿಕೆಟ್ ಕೊಡಿಸುವುದರ ಮೂಲಕ ಬಿಎಲ್ ಸಂತೋಷ್ ಅವರ ಆರ್ ಎಸ್ ಎಸ್ ಟೀಮ್ ಅನ್ನ ಬಿಜೆಪಿಯಿಂದ ಹೊರಗಟ್ಟುತ್ತಿದ್ದಾರೆ ಬಿಜೆಪಿಯೊಳಗೆ ತಾನೊಬ್ಬನೇ ಕಿಂಗ್ ಅನ್ನೋದನ್ನ ಬಿಎಸ್ವೈ ಮತ್ತೆ ಮತ್ತೆ ಸಾಬೀತುಪಡಿಸುತ್ತಿದ್ದಾರೆ ಬಿಎಲ್ ಸಂತೋಷ್ ಬಣದವರ ಪೈಕಿ ಸದ್ಯ ಟಿಕೆಟ್ ಸಿಕ್ಕಿದ್ದು ತೇಜಸ್ವಿ ಸೂರ್ಯನಿಗೆ ಮಾತ್ರ ಯಾಕಂದರೆ ತೇಜಸ್ವಿ ಸೂರ್ಯ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಬಿ ಜೆ ಪಿಯಂತಹ ಪಕ್ಷದಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಡದೆ ಬಿಟ್ಬಿಟ್ರೆ ಬ್ರಾಹ್ಮಣರನ್ನ ನೋಯಿಸದ ಪಾಪ ತಟ್ಟದೇ ಇರುತ್ತಾ ಆದರೆ ಇದು ಬಿ ಜೆ ಪಿಯಲ್ಲಿರೋ ಶೂದ್ರರಿಗೆ ಎಲ್ಲಿ ಅರ್ಥವಾಗುತ್ತೆ ತನಗಿಂತ ಜೂನಿಯರ್ ಆದರೂ ರಾಷ್ಟ್ರ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿ ರಾಷ್ಟ್ರ ರಾಜಕಾರಣದಲ್ಲಿ ತೇಜಸ್ವಿ ಸೂರ್ಯ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದ್ರು ಪ್ರತಾಪ್ ಸಿಂಹ ಮಾತ್ರ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಇದೀಗ ಪ್ರತಾಪ್ ಸಿಂಹನ ಅದೇ ಪುಂಡತನ ಮುಳುವಾಗಿದೆ ಇದರಿಂದ ಟಿಕೆಟ್ ಮಿಸ್ ಆಗಿದೆ ಎಲ್ಲಾದ್ರೂ ಧರ್ಮದಂಗಲ್ ಆರಂಭ ಆಗುತ್ತೆ ಅನ್ನೋದು ಗೊತ್ತಾದ್ರೆ ಸಾಕು ಅಲ್ಲಿ ಬೆಂಕಿ ಹಚ್ಚೋಕೆ ಕಡ್ಡಿ ಪುಟ್ನ ಇಟ್ಕೊಂಡು ಓಡೋಡಿ ಬರ್ತಾ ಇದ್ದ ಪ್ರತಾಪ್ ಸಿಂಹನಿಗೆ ಇದೀಗ ಅದೇ ವಿಚಾರ ಮುಳುವಾಗಿದೆ ಸಂಸತ್ ಮೇಲೆ ದಾಳಿ ಮಾಡಿದವರಿಗೆ ಪಾಸ್ ಕೊಟ್ಟಿದ್ದು ಒಂದು ಕಾರಣವಾದರೆ ಧರ್ಮ ದಂಗಲ್ನಲ್ಲಿ ಹೆಚ್ಚು ಬೆಂಕಿ ಹಚ್ಚಿದ್ದು ಟಿಕೆಟ್ ಮಿಸ್ ಆಗಿರೋದಕ್ಕೆ ಎರಡನೇ ಕಾರಣ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಇದೇ ಕಾರಣಕ್ಕೆ ತಲೆದಂಡ ಆಗಿದೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಿಂದ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಎಲ್ಲರಿಗಿಂತ ನಾನೇ ಬುದ್ಧಿವಂತ ಸಿಎಂ ಸಿದ್ದರಾಮಯ್ಯನವರಿಗಿಂತಲೂ ತಾನೇ ಚಾಣಾಕ್ಷ ಎಂದು ಬೇಗುತ್ತಿದ್ದ ಪ್ರತಾಪ್ ಸಿಂಹನ ಅಹಂಕಾರ ಇದೀಗ ಮಣ್ಣು ಮುಕ್ಕಿದೆ ಈ ಸಂದರ್ಭದಲ್ಲಿ ಬಾಳು ಮೂರೇ ದಿನ ಬಾಳ ಜೋಪಾನ ಬಾಳ ಮೇರಿ ಬೇಡ ಬೀಳ್ತಿಕ ಅಣ್ಣ ಅನ್ನೋ ಹಾಡಿನ ಸಾಲುಗಳು ನೆನಪಾಗ್ತಿವೆ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ